ಲಾಸ್ಟ್ ಕಾಶಿಯಲ್ಲಿರುವಂತಹ ಕಾಶಿ ವಿಶ್ವನಾಥ ನಾವು ಎಕ್ಸಾಂಪಲ್ ಒಂದು ಲೀಗಲ್ ಎಂಟಿಟಿ ಅಂತ ತಗೊಂಡು ಅವರೇ ಪ್ಲೈಂಟಿಫ್ ಆಗಿರೋದು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಕೇಸ್ ಫೈಲ್ ಆಗಿರೋದು ಆಫ್ಟರ್ ಇಂಡಿಪೆಂಡೆನ್ಸ್ ಟ್ವೆಂಟಿ ಟೂ ಇಯರ್ಸ್ ಯಾವುದೇ ರೀತಿಯಾಗಿ ಏನೂ ಆಗಲಿಲ್ಲ ಬಟ್ ಇವಾಗ ಶೃಂಗಾರ ಗೌರಿ ಅವರು ಪ್ಲೈಂಟಿಫ್ ಆಗಿರೋದು ರೈಟ್ ನೌ ಶೃಂಗಾರ ಗೌರಿ ಪ್ಲೇಂಟಿಫ್ ಆಗಿರೋ ಎರಡೇ ವರ್ಷಕ್ಕೆ ಇಷ್ಟೊಂದೆಲ್ಲ ಏನು ಡೆವಲಪ್ಮೆಂಟ್ಸ್ ನೋಡ್ತಾ ಇದೀವಲ್ಲ ನೀವೇನು ಪಾರ್ವತಿ ದೇವಿ ಪೂರ್ವ ಸತಿ ಆಗಿದ್ರು ಅವರ ತಂದೆ ಅವಮಾನ ಮಾಡಿದಾಗ ಶಿವನಿಗೆ ಅವರು ಯಜ್ಞಕುಂಡದಲ್ಲಿ ಧುಮ್ಕಿ ಸೃಷ್ಟಿಯೇ ನಾಶವಾಗೋ ಒಂದು ಇದು ಬಂತಲ್ವ ಪ್ರಸಂಗ ಸೊ ಹರಿಶಂಕರ್ ಜೈನ್ ಅವರು ಈ ಟೋಲ್ಮಿ ಒಂದು ಜೋಕ್ನಲ್ಲಿ ಶಿವ ಬಂದು ವೈರಾಗಿ ಅವ್ನಿಗೆ ಎಲ್ಲಿದ್ದರೂ ಪರವಾಗಿಲ್ಲ ವಜೂಖಾನನಲ್ಲೂ ಕೂತ್ಕೋತಾನೆ ಇನ್ನೆಲ್ಲೋ ಒಂದು ಸ್ಮಶಾನದಲ್ಲೂ ಕೂತ್ಕೋತಾನೆ ಕೈಲಾಸದಲ್ಲಿ ಕೂತ್ಕೋತಾನೆ ಆದರೆ ದೇವಿಗೆ ಇಷ್ಟ ಇಲ್ಲ ಅವಳು ಗಂಡನಿಗೆ ಈ ಥರ ಅವಮಾನ ಆಗಬೇಕು ಅಂತ ಅದಕ್ಕೋಸ್ಕರ ಅಂತ ಅವರು ಸುಮ್ಮನೆ ಹಾಸ್ಯದಲ್ಲಿ ಹೇಳಿದ್ರು ಅದನ್ನು ಹಾಕಿದ ಎರಡೇ ವರ್ಷದಲ್ಲಿ ಅಡ್ವೊಕೇಟ್ ಕಮಿಷನರ್ ಸರ್ವೆ ಆಯಿತು ಆ ಸರ್ವೆಯಿಂದ ವಝೂಖಾನ ಸಿಕ್ತು ಅದರಲ್ಲ ಶಿವಲಿಂಗ ಸಿಕ್ತು ಆಮೇಲೆ ಎ ಎಸ್ ಐ ಸರ್ವೆ ಆಯಿತು ಎ ಎಸ್ ಐ ಸರ್ವೆ ಸರ್ವೇನೂ ಕೂಡ ಇದು ಹಿಂದುತ್ವ ಪ್ರೇರಿತ ಸರ್ವೆ ಸೈನ್ಸ್ಗೆ ಏನು ಹಿಂದುತ್ವ ಇಸ್ಲಾಮ್ ಅದೆಲ್ಲ ಗೊತ್ತಿರೋದಿಲ್ಲ ನೀವು ರೇಡಾರ್ ಹಾಕಿ ಅದನ್ನು ಕಳಿಸಿದ್ರೆ ಅದು ಏನು ರಿಪೋರ್ಟ್ ಇದೆಯೋ ಪಾಪ ಅದೇ ಕೊಡುತ್ತೆ ನಿಮ್ಗೆ ಎಕ್ಸ್ರೇ ಮೆಷಿನ್ನಲ್ಲಿ ಹಿಂದೂಗಳಿಗೆ ಬೇರೆ ಎಕ್ಸ್ರೇ ಮುಸ್ಲಿಮ್ಸ್ಗೆ ಬೇರೆ ಎಕ್ಸ್ರೇ ಬರೋದಿಲ್ಲ ಸೊ ನೀವು ರೇಡಾರಿಂದ ರಿಪೋರ್ಟ್ ತಂದು ಎಂಟುನೂರು ಪೇಜ್ಗಳು ಅಲ್ಲಿ ಎವಿಡೆನ್ಸ್ ಎಲ್ಲಿದೆ ಎವಿಡೆನ್ಸ್ ಎಲ್ಲಿದೆ ಅಂತ ಹೇಳಿದವ್ರಿಗೆ ಎಂಟುನೂರು ಪೇಜ್ಗಳು ರಿಪೋರ್ಟ್ ಕೊಟ್ಟಿದ್ರೂ ನಮಗಿದು ಸರಿ ಬರೋದಿಲ್ಲ ನಾವು ಇದನ್ನು ನಂಬೋದಿಲ್ಲ ಔರಂಗಜೇಬ್ ಖುದ್ದಾಗಿ ಅವನ ಇದರಿಂದ ಸಮಾಧಿಯಿಂದ ಬಂದು ಹೇಳಬೇಕು ನಾನೇ ಇದನ್ನು ಕೆಡವಿದೆ ಕಂಡ್ರು ಅಂತ ಆಗಲೂ ಅವರು ಇಲ್ಲ ಇಲ್ಲ ನಿಮಗೆ ಗೊತ್ತಿಲ್ಲ ನೀವು ಮುನ್ನೂರು ವರ್ಷ ಅಲ್ಲಿ ಕೂತಿದ್ರೆ ನಿಮಗೆಲ್ಲ ನಾಪಕ ಶಕ್ತಿ ಹೊರಟೋಗಿದೆ ನಾವು ಹೇಳ್ತೀವಿ ನೀನು ನೀನು ಕೆಡವದ್ದಲ್ಲ ನಾವೇ ನಿಮಗೆ ಪ್ರೇರಿತ ಮಾಡಿ ನಿಮಗೆ ಕೆಡವಿದ್ವಿ ಕೆಡ್ಬೇಕು ಮಾಡಿದ್ವಿ ಅಂತ ಸೊ ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ಕೆಲವನ್ನೆಲ್ಲ ಇಷ್ಟು ಅಷ್ಟೊಂದು ನಾವು ಶಾಂತಿಯುತವಾಗಿ ನ್ಯಾಯಾಲಯದಲ್ಲಿ ಎಲ್ಲ ದಾಖಲೆಗಳನ್ನು ತೋರಿಸಿ ಹೋರಾಟ ನಡೆಸ್ತಾ ಇದ್ದೀವಿ ಭ್ರಾತೃತ್ವ ಬರಬೇಕು ಅಂದರೆ ಕೆಲವು ಕ್ಷೇತ್ರಗಳು ನಿಮಗೆ ತುಂಬ ಬೇಕಾದದ್ದು ಇದನ್ನು ನೀವು ತೊಗೊಂಡ್ಬಿಡಿ ನೋ ಬಿಗ್ ಡೀಲ್ ಅದು ನಮಗೇನು ಅಷ್ಟು ಇಂಪಾರ್ಟೆಂಟ್ ಏನಿಲ್ಲ ಅದು ಪೈಗಂಬರ್ ಮೊಹಮ್ಮದ್ ಪೀಸ್ ಬಿ ಅಂಡ್ ಟು ಹಿಮ್ ಅವ್ರದ್ದು ಹುಟ್ಟಿದ ಜಾಗ ಏನಲ್ಲ ಆ ಥರ ಏನಿಲ್ಲ ನಮಗೆ ಬೇರೆ ಎಲ್ಲೋ ಕಡೆ ನಾನು ಹೇಳ್ದಂಗೆ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ರೈಲ್ವೆ ಲೈನ್ ಹಾಕಬೇಕಂದ್ರೆ ಮಸೀದಿಗಳನ್ನು ಇಲ್ಲಿಂದ ಅಲ್ಲಿ ವರ್ಗಾವಣೆ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಸಂಬಡಿ ಎಲ್ಸ್ ವಾಂಟ್ಸ್ ಇಟ್ ಲೆಟ್ಸ್ ಗಿವ್ ಆ್ಯಂಡ್ ಟೇಕ್ ನಿಮಗೆ ಅದಕ್ಕಿಂತ ದೊಡ್ಡದೊಂದು ಜಾಗ ಸಿಗುತ್ತೆ ಅಲ್ಲಿ ಭವ್ಯವಾಗಿ ಕಟ್ಕೊಳ್ಳಿ ಸೌಹಾರ್ದತೆ ಅಂದರೆ ಅದು ಎರಡು ಟೂ ವೇ ಸ್ಟ್ರೀಟ್ ಅಲ್ವಾ ಎರಡೂ ಕಡೆಯಿಂದ ಇಟ್ ಹ್ಯಾಸ್ ಟು ಬಿ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಎರಡು ಕೈ ಬೇಕು ಒಂದೇ ಕೈಯಿಂದ ಹ್ಯಾಂಡ್ ಶೇಕ್ ಮಾಡಿದ್ರೆ ಬರೀ ನೀವು ಗಾಳಿನಲ್ಲಿ ಹಿಂಗೆ ಮಾಡ್ತಾ ಇರ್ತೀರ ಅಷ್ಟೇ ನಮ್ಮ ಭಾರತದ ಜಾರಿಯ ಸೌಹಾರ್ದ ಶಬ್ದ ಬಂದಿದ್ದಕ್ಕೆ ನನಗೆ ಇದೇ ವಿಷಯದ ಡಿಬೇಟ್ನಲ್ಲಿ ಕೇಳಿ ಬಂದು ಇನ್ನೊಂದು ವಾದ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ ಫೋಟೋ ತೋರಿಸಿ ಏನಾದರೂ ಡೌಟ್ ಬರುತ್ತಾ ಇದ್ರಲ್ಲಿ ದೇವಸ್ಥಾನನ ಅಂತ ಡೌಟ್ ಬರುತ್ತಾ ಅಂದರೆ ಭಾತೃತ್ವಕ್ಕಾಗಿ ಹಿಂದೂ ವಾಸ್ತು ಶೈಲಿಯಲ್ಲಿ ಮಸೀದಿಗಳನ್ನು ಕಟ್ಟುವ ಅಭ್ಯಾಸ ಅವಾಗ ಅಂದ್ಬಿಟ್ರು ದೇವಸ್ಥಾನದ ಮಾದರಿಯಲ್ಲಿ ಮಸೀದಿಗಳನ್ನು ಕಟ್ಟುವ ಮೂಲಕ ಹಿಂದೂ ಮುಸ್ಲಿಂ ಭಾತೃತ್ವವನ್ನು ಕಾಪಾಡುವ ಸೌಹಾರ್ದತೆಯನ್ನು ಕಾಪಾಡುವ ಒಂದು ಸಂಪ್ರದಾಯ ಇತ್ತು ಆದ್ರಿಂದ ಅದು ಮಸೀದಿ ಅನ್ನೋದು ತಿರ್ಚಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಏನು ಮಾಡುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್